ಆತ್ಮೀಯ ಗಣ್ಯರೇ, ಇಲ್ಲಿ ನೆರೆದಿರುವಂಥ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ, ತಮ್ಮನ್ನು ಇಷ್ಟೊಂದು ಬಿಳಿ ವಸ್ತ್ರದ ಸಮವಸ್ತ್ರದಲ್ಲಿ ಇಲ್ಲಿ ನಾನು ಕಂಡಾಗ ನನಗೆ ಇಡೀ ಒಂದು ನಮ್ಮ ಸಮಾಜಕ್ಕೆ ತಾವು ಶಾಂತಿ ದೂತರಾಗಿ ಕಾಣ್ತೀರಿ. ನಮ್ಮ ದಕ್ಷಿಣ ಕನ್ನಡ ಕರಾವಳಿ ಭಾಗ ಹಲವು ಧರ್ಮಗಳ ಸಮ್ಮಿಲನ, ಎಲ್ಲ ಧರ್ಮದ ಜನರು ಸಾಮರಸ್ಯದಲ್ಲಿ ಪ್ರತಿಯೊಬ್ಬರಿಗೆ ಪರಸ್ಪರ ಗೌರವ ಕೊಟ್ಟು ಒಬ್ಬರ ಮೇಲೆ ಇನ್ನೊಬ್ಬರು ಅವಲಂಬಿತವಾಗಿ ಒಬ್ಬರ ಜೊತೆಯಲ್ಲಿ ಇನ್ನೊಬ್ಬರ ಜೊತೆಯಲ್ಲಿ ಪ್ರೀತಿಯಿಂದ ನಡೆಯುವಂಥ ನಮ್ಮ ಜಿಲ್ಲೆಗಳು, ಅಲ್ಲೊಂದು ಇಲ್ಲೊಂದು ಕೆಲವು ಪುಂಡು ಪೋಖರಿಗಳು ತೊಂದರೆ ಕೊಟ್ಟಿರಬಹುದು, ಕೊಡ್ತಾ ಇರ್ತಾರೆ. ಅದಕ್ಕೆ ನಾವು ತಲೆಕೆಡಿಸಲೇಬಾರದು. ಆ ಸಮಸ್ಯೆಗಳನ್ನು ನಾವು ಎದುರಿಸಲೇಬೇಕಾಗ್ತದೆ, ಎದುರಿಸೋಣ. ಆದರೆ ಬಹುಸಂಖ್ಯಾತರಲ್ಲಿ %99.9% ಜನ ಶಾಂತಿಯನ್ನು ಸೌಹಾರ್ದತೆಯನ್ನು ಆಶಿಸುವಂಥ ಜನ ನಮ್ಮವರು. ಅಂತಹ ಒಂದು ಇದರಲ್ಲಿ ಈ ಒಂದು ಸಮಾವೇಶ ಇವತ್ತು ನಡೆಯುವುದು ಖಂಡಿತವಾಗಿಯೂ ಪ್ರವಾದಿ ಮಹಮ್ಮದ್ರವರ ಏನು ಸಂದೇಶ ಇದೆ ಅದು ತಾವು ಜಗತ್ತಿಗೆ ಕೊಡಲಿಕ್ಕೆ, ಸಮಾಜಕ್ಕೆ ಕೊಡಲಿಕ್ಕೆ ತಾವು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ತಮ್ಮ ಮುಖಾಂತರ ಎಲ್ಲ ಧರ್ಮಗಳು ನಾವು ಯಾವ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ಒಬ್ಬರನ್ನೊಬ್ಬರನ್ನು ಪ್ರೀತಿಸಿ ಬಾಳ್ಬೋದು ಎಂಬ ಸಂದೇಶವನ್ನು ತಾವು ಕೊಡ್ತಾ ಇದ್ದೀರಿ. ಶಾಂತಿ ಮಾತಿನಲ್ಲಿ ಮಾತ್ರ ಆಗುವುದಿಲ್ಲ. ಶಾಂತಿಯ ನೆಲೆಯಬೇಕಾದರೆ, ಉಳಿಬೇಕಾದರೆ ಅನ್ಯಾಯವನ್ನು ನಾವು ಯಾವಾಗಲೂ ಕೂಡ ಸಹಿಸಲಿಕ್ಕೆ ಆಗುವುದಿಲ್ಲ. ಒಬ್ಬ ಭಕ್ತಿ ವ್ಯಕ್ತಿಗೆ ಅನ್ಯಾಯವಾದಾಗ ನಾವು ಅದನ್ನು ಪ್ರತಿಭಟಿಸಲೇಬೇಕು. ಒಬ್ಬ ವ್ಯಕ್ತಿ ದುರ್ಬಲವಾದಾಗ ಅವನಿಗೆ ಶಕ್ತಿಯನ್ನು ನೀಡುವಂಥ ಕೆಲಸವನ್ನು ನಾವು ಮಾಡಬೇಕು. ಆಗ ಮಾತ್ರ ಅಲ್ಲಿ ಶಾಂತಿ ನೆರೆಯಲಿಕ್ಕೆ ಸಾಧ್ಯ. ಆದ್ದರಿಂದ ಶಾಂತಿ ಕೇವಲ ಇನ್ನೊಬ್ಬನನ್ನು ಶೋಷಣೆಗೆ ಒಳಗೆ ಒಳಪಡುವಾಗ ಅದನ್ನು ದೂರದಿಂದ ನಿಂತ್ಕೊಂಡು ನೆಲೆದ್ರೆ ನಾವು ಆಗುವುದಿಲ್ಲ. ಅದಕ್ಕೋಸ್ಕರ ಸಂಘಟನೆಗಳು, ಸಂಘಟಿತ ಚಿಂತೆ ಬೇಕಾಗುತ್ತೆ. ತಾವು ಎಲ್ಲರೂ ಇವತ್ತು ಇಲ್ಲಿ ಎಷ್ಟೊಂದು ಸಂಖ್ಯೆಯಲ್ಲಿ ಜೊತೆ ಸೇರಿ ಪ್ರವಾದಿ ಮಹಮ್ಮದ್ರವರ ಸಂದೇಶವನ್ನು, ಶಾಂತಿ ಸಂದೇಶವನ್ನು, ಧರ್ಮದ ಎಲ್ಲ ವಿಚಾರಧಾರೆಗಳನ್ನು ಎಲ್ಲರಿಗೂ ಮನದಟ್ಟಾಗಿ ಮಾಡಲಿಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ನೀವು ತಾವು ಇಲ್ಲಿ ಸೇರಿದ್ದೀರಿ. ತಮಗೆಲ್ಲರಿಗೂ ಭಗವಂತನು ಆಶೀರ್ವದಿಸಲಿ. ಎಲ್ಲ ಧರ್ಮಗಳ ಸಾಮರಸ್ಯದಲ್ಲಿ ಜೊತೆಯಲ್ಲಿ ಪ್ರೀತಿಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳೋಣ. ಯಾರು ಧರ್ಮದ ಹೆಸರಿನಲ್ಲಿ ಶಾಂತಿಯನ್ನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ತಕ್ಕದಾದ ತಕ್ಕದಾದ ಪಾಠವನ್ನು ನಾವು ಜೊತೆಯಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನೆರಡು ಮಾತುಗಳನ್ನು